ನಮ್ಮ ಐಂದ್ರಿತೆರೆಯವರು ಆಪಾದನೆ ಮಾಡಿದಾರೆ ಕಣ. ಏನ್ ಆಪಾದನೆ? ಪೇಮೆಂಟ್ ವಿಷಯವಾಗಿ ಕನ್ನಡ ಇಂಡಸ್ಟ್ರಿಲಿ ಹೀರೋಗಳಿಗಿಂತ ಹೀರೋಯಿನ್ ಗೆ ಹೆವಿ ಕಡಿಮೆ ಪೇಮೆಂಟ್ ಬರುತ್ತೆ ಅಂತ. ಅದೆಂಗ್ ಹೇಳಿದಾರೆ ಅಂತಂದ್ರೆ, ಈಗ ಬೇರೆ ಭಾಷೆ ಹೀರೋಗಳಿದಾರಲ್ಲ, ಆ ಒಂದು ಭಾಷೆನಲ್ಲಿ ಹೀರೋಯಿನ್ ಗಳಿಗೆ ಪೇಮೆಂಟ್ ಕಮ್ಮಿ ಇರುತ್ತೆ, ಬಟ್ ತೀರಾ ವ್ಯತ್ಯಾಸ ಇರಲ್ಲ. ಆದ್ರೆ ಕನ್ನಡ ಇಂಡಸ್ಟ್ರಿಲಿ ಇದೆಯಲ್ಲ, ಇಲ್ಲಿ ಹೀರೋ ಪೇಮೆಂಟ್ ಗೆ ಹೋಲಿಸ್ಕೊಂಡ್ರೆ ಹೀರೋಯಿನ್ ಗಳಿಗೆ 5% ಪೇಮೆಂಟ್ ಬರಲ್ಲ ಅನ್ಕೊಂಡು ಅವರು ಹೇಳಿದ್ದಾರೆ. ಅದಾದ ನಂತರ ನನಗೂ ಕೂಡ ಕನ್ನಡದಲ್ಲಿ ಸುಮಾರು ಆಫರ್ಸ್ ಗಳೇನೋ ಬಂತು, ಬಟ್ ಈ ಒಂದು ಕತೆಗಳು ಇಷ್ಟ ಆದಾಗ ಅದು ಒಳ್ಳೆ ಪಾತ್ರ ಅಂತ ನನ್ಗೆ ಅನ್ಸಿದ ಮೇಲೂ ನಾನು ಮಾಡಕ್ಕೆ ಇಷ್ಟಪಡ್ತೀನಿ, ಬಟ್ ಪೇಮೆಂಟ್ ವಿಷಯ ಬರುತ್ತೆ ಗೊತ್ತಾ. ಆ ಟೈಮಲ್ಲಿ ಕಾಂಪ್ರಮೈಸ್ ಆಗಕ್ಕಾಗದೆ ನಾನು ಬಿಟ್ಬಿಟ್ಟೆ ಎಷ್ಟೊಂದು ಪಿಕ್ಚರ್ಗಳನ್ನ ಅನ್ಕೊಂಡು ಅವರು ತುಂಬಾ ಮನ ನೊಂದ್ಕೊಂಡು ಹೇಳಿದ ಕಣ್ಣು ಮಾತುಗಳನ್ನ. ಓಕೆ, ಇಂದ್ರಿತಾರೆ ಅವರೇ, ಕನ್ನಡದಲ್ಲಿ ನಿಮ್ಗೆ ಬಹಳ ಒಳ್ಳೆ ಹೆಸರಿದೆ, ಇಲ್ಲ ಅಂತಲ್ಲ, ಬಟ್ ನೀವು ಬಹಳ ಒಳ್ಳೆ ನಟಿ, ಉತ್ತಮ ನಟಿ ಅಂತ ಅನ್ನಿಸ್ಕೋಬೇಕು ಅಂತಂದ್ರೆ ಇಂಥ ಸಿನಿಮಾಗಳನ್ನ ನೀವು ಮಾಡಬೇಕು. ನೀವು ಹೇಳಿದ್ರಿ ಬಹಳ ಒಳ್ಳೆ ಒಳ್ಳೆ ಸಿನಿಮಾಗಳು, ಒಳ್ಳೆ ಪಾತ್ರಗಳು ನನಗೆ ಬಂದವು, ಆದರೆ ರೆಮ್ಯುನರೇಷನ್ ಕಾರಣದಿಂದ ನಾನು ಅದನ್ನು ಬಿಡಬೇಕಾಯ್ತು ಅಂತ. ನೀವು ಆ ಟೈಮಲ್ಲಿ ರೆಮ್ಯುನರೇಷನ್ ನೋಡ್ದೇ ಆ ಸಿನಿಮಾಗಳನ್ನ ಒಪ್ಕೊಂಡು ನಿಮ್ಮ ಪಾತ್ರವನ್ನು ನೀವು ಲೀಲಾಜಾಲವಾಗಿ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಕನ್ನಡಕ್ಕೆ ಬಹಳ ಒಳ್ಳೆ ನಟಿ ಐಂದ್ರಿತಾ ರೇ ಅವರು ಅಂತ ಪ್ರೂವ್ ಆಗಿರೋದು, ಅವಾಗ ಆಟೋಮ್ಯಾಟಿಕ್ ಆಗಿ ನಿಮ್ಮ ರೆಮ್ಯುನರೇಷನ್ ಜಾಸ್ತಿ ಆಗಿರೋದು. ಈಗ ನೀವು ರೆಮ್ಯುನರೇಷನ್ ಕಾರಣಕ್ಕೆ ಸಿನಿಮಾಗಳನ್ನ ಬಿಟ್ಟರೆ ಒಳ್ಳೆ ಪಾತ್ರಗಳನ್ನ ಮಾಡಿಲ್ಲ ಅನ್ನೋ ಒಂದು ವಿಷಯ ಕೇಳಿ ನಿಮ್ಮ ಫ್ಯಾನ್ಸ್ಗೆ ಎಷ್ಟು ಬೇಜಾರಾಗಿರ್ಬೇಡ ಅಲ್ವಾ. ಖಂಡಿತವಾಗ್ಲೂ ಹಿಂದೆ ನಮ್ಮ ಕಲ್ಪನಾ ಆಗಿರ್ಬೋದು, ಜಯಂತಿ ಅವರಾಗಿರ್ಬೋದು, ಆರತಿ ಆಗಿರ್ಬೋದು, ಭಾರತಿ ಅವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಎಷ್ಟು ಬೇಡಿಕೆ ಇತ್ತು. ಅಯ್ಯೋ, ಈ ಒಂದು ಕತೆಗೆ ಅವರೇ ಬೇಕು, ಕಲ್ಪನಾ ಅವರೇ ಬೇಕು, ಜಯಂತಿ ಅವರೇ ಬೇಕು, ನಮ್ಮ ಭಾರತಿ ಅವರೇ ಬೇಕು ಅಂತ ಹುಡುಕಿ ಹುಡುಕಿ ನಮ್ಮ ಲಕ್ಷ್ಮಿ ಅವರೇ ಬೇಕು ಅಂತ ಹಾಕೊಳ್ಳೋರು. ಅಂತ ಒಂದು ಬೇಡಿಕೆ ಇದ್ದಾಗ ಖಂಡಿತವಾಗ್ಲೂ ಬಂದೇ ಬರ್ತಾರೆ ನಿರ್ಮಾಪಕರು, ಕಟ್ಟಾಗಿ ಕೊಡ್ತಾರೆ. ಯಾಕೆಂದ್ರೆ ಆ ತರದ ಒಂದು ಪಾತ್ರಗಳ ಸೆಲೆಕ್ಷನ್, ಆ ತರ ಒಂದು ಪಾತ್ರಗಳಿಗೆ ಬರಬೇಕು ಅಂದ್ರೆ ಅವರು ಕೂಡ ಕಷ್ಟನ ಪಟ್ಟುಕೊಂಡು ಕಡಿಮೆ ದುಡ್ಡಿಗೆ ಮಾಡಿ ಮಾಡಿ ಹೆಸರನ್ನ ಮಾಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಇದೆಲ್ಲ ಇದ್ದಿದ್ದೆ, ನಿಮಗೆ ಗೊತ್ತೇ. ನಮಗ ಆ ಟೈಮಲ್ಲಿ ಪರ್ಸನಲ್ ಲೈಫ್ ಅಲ್ಲಿ ಅಷ್ಟು ಬೇಡಿಕೆಗಳು ಇರಲಿಲ್ಲ, ಪಾತ್ರಕ್ಕೋಸ್ಕರ ಏನೋ ಹೇಳ್ತಾರಲ್ಲ ಆ ಒಂದು ಹಸಿವು ಇರ್ತಿತ್ತು, ಬಟ್ ಇವಾಗ ಪರ್ಸನಲ್ ಲೈಫ್ ಅಲ್ಲಿ ಬೇಡಿಕೆಗಳು ಜಾಸ್ತಿ ಇದೆ, ಹಾಗಾಗಿ ರೆಮ್ಯುನರೇಷನ್ ಜಾಸ್ತಿ ಕೇಳ್ತಾರೆ. ಹಾಗಾಗಿ ಏನ ಮಾಡಕ್ಕೆ, ಒಳ್ಳೆ ಪಾತ್ರಗಳು ಬರ್ಲಿ ಹೈಂದಿರ್ತಾರೆ ಅವರೇ, ಮಾಡಿ ಮತ್ತೆ ಇಂಡಸ್ಟ್ರಿಗೆ ಮರಳು ಬನ್ನಿ. ಒಂದು ಒಳ್ಳೆ 2-3 ಪಾತ್ರಗಳನ್ನ ಮಾಡಿದ ನಂತರ ನಿಮ್ಮನ್ನ ಹುಡ್ಕೊಂಡು ಪೇಮೆಂಟೇ ಬರುತ್ತೆ. ಎನಿವೇಸ್, ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಫ್ರೆಂಡ್ಸ್. ಇವಾಗ ಸದ್ಯಕ್ಕೆ ನಮ್ಮೆಲ್ಲರಿಗೋಸ್ಕರ 4th ಪೊಸಿಷನ್ ಅಂತ ಸಾಂಗ್ ನೋಡ್ಕೊಂಬನೆ. ಹೇಳಿಲ್ಲ ಯಾರಲ್ಲೂ ನಾನು ಈ ಗುಟ್ಟಲ್ಲಿ ಶಾಮೀಲು ನೀನು ಕೂಡದ ಸೂಚನೆ ಮಳೆ ಹನಿ ಮುನ್ನ ಮನದಲ್ಲಿ ಯೋಚನೆ ಕವಿತೆಯ ಮುನ್ನ ಸೂಚನೆನು ಇಲ್ಲ ಯೋಚನೆನು ಇಲ್ಲ ಅಚ್ಚರಿ ಪ್ರೀತಿ ಝರಿ ಹರಿದು ಬಂತು ಹಾಗೆ ಮೊಲರೆ ಮೊಲರೆ ಮೊಲ ಮೊಲರೆ ಮೊಲರೆ ಮೊಲ ಮೊಲರೆ ಮೊಲರೆ ಮೊಲ ಮೊಲರೆ 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 ಮೊಲ ಮೊಲರೆ ಮೊಲರೆ ಮೊಲ ಮೊಲರೆ ಮೊಲರೆ ಮೊಲ ಮೊಲರೆ ನಮ್ಮ ಎಚ್ ಡಿ ಕುಮಾರ್ ಸ್ವಾಮಿ ಅವರ ಮಗ ನಿಖಿಲ್ ಕುಮಾರ್ ಅವರು ಜಾಗ್ವಾರ್ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಆ ಒಂದು ಸಿನಿಮಾಗೆ ಎಚ್ ಡಿ ಕುಮಾರ್ ಸ್ವಾಮಿ ಅವರು ಅಂದರೆ ಅವರು ಪ್ರೊಡ್ಯೂಸರು, ಬಟ್ ತುಂಬ ಪರ್ಸನಲ್ ಇಂಟ್ರೆಸ್ಟ್ ಕೂಡ ತೋರಿಸ್ತಾ ಇದ್ದಾರೆ. ಯಾವ ರೇಂಜ್ಗೆ ಅಂತಂದರೆ ಆ ಒಂದು ಸಿನಿಮಾದ ಲೊಕೇಶನ್ ಶೂಟಿಂಗ್ ಅಂದರೆ ಲೊಕೇಶನ್ ಹುಡುಕಕ್ಕೋಸ್ಕರ ರೀಸೆಂಟಾಗಿ ಎಚ್ ಡಿ ಕುಮಾರ್ ಸ್ವಾಮಿ ಅವರು ಹಾಗೆ ಚಿತ್ರದ ನಿರ್ದೇಶಕರು ಹೋಗಿ ಬಂದಿದ್ದರು. ಸೊ ನಿಖಿಲ್ ಕುಮಾರ್ ಅವರು ಈ ಒಂದು ಚಿತ್ರದ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಬಹಳ ಗ್ರ್ಯಾಂಡ್ ಸ್ಕೇಲಲ್ಲಿ ಸ್ಟಾರ್ಟ್ ಆಗಿದ್ದೆ, ಗ್ರ್ಯಾಂಡ್ ಸ್ಕೇಲು 2 ಲ್ಯಾಂಗ್ವೇಜಲ್ಲಿ ಈ ಒಂದು ಸಿನಿಮಾನ ಮಾಡ್ತೀವಿ, ಪ್ಲಸ್ ಇನ್ಫೋಸಿಸ್ ಕ್ಯಾಂಪಸ್ಸು
ಯಾರು ಕನ್ನಡದವ್ರು ಶೂಟ್ ಮಾಡಿರ್ಲಿಲ್ಲ ಒಂದು ಕ್ಯಾಂಪಸ್ ಅಲ್ಲಿ. 40 days ಕಂಟಿನ್ಯೂಸ್ ಆಗಿ ಇನ್ಫೋಸಿಸ್ ಕ್ಯಾಂಪಸ್ ಅಲ್ಲಿ ಇವ್ರು ಶೂಟ್ ಮಾಡಿದ್ದಾರೆ. ಅಂಡ್ 50 members ಒಂದು ಕ್ರೂ ಐಸ್ಲ್ಯಾಂಡ್ ಗೆ ಹೋಗಿದೆ ಶೂಟಿಂಗ್ ಗೋಸ್ಕರ. ಅಂಡ್ ಒಂದು ಫೈಟ್ ಸೀನ್ ಅನ್ನ ಬಲ್ಗೇರಿಯಾದಲ್ಲಿ ಶೂಟ್ ಮಾಡ್ತಾರಂತೆ. ಅದ್ರಾದ್ಮೇಲೆ ಹಾಡಿನ ಚಿತ್ರೀಕರಣ, ಅದು ಎಲ್ಲೆಲ್ಲಿರುತ್ತೋ ಹಾಡಿನ ಚಿತ್ರೀಕರಣ, ಅದ್ರಾದ್ಮೇಲೆ ಮಿಕ್ಕಿದ್ದು ಏನ್ ಟಾಕಿ ಪೋಷನ್ ಅಥವಾ ಪ್ಯಾಚ್ ವರ್ಕ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾರಂತೆ. ಅಂಡ್ ಇನ್ನೊಂದು ಏನ್ ಹೇಳ್ತಾ ಇದಾರೆ ನಮ್ಮ ನಿಖಿಲ್ ಕುಮಾರ್ ಅವರು ಚಿತ್ರದ ನಾಯಕರು ಅಂತಂದ್ರೆ, ಈ ಒಂದು ಚಿತ್ರದ ಟ್ರೈಲರ್ ಬಿಡುಗಡೆಯನ್ನ ಹೈದರಾಬಾದ್ ಅಲ್ಲಿ ಬಹಳ ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ಮಾಡಬೇಕು ಅಂತ ನಮ್ಮ ತಂದೆಯವರು ಅನ್ಕೊಂಡಿದ್ದಾರೆ. ಇದು 2 languages ಅಲ್ಲಿ ಸಿನಿಮಾ ಆಗ್ತಿರೋದ್ರಿಂದ ತೆಲುಗಲ್ಲೂ ಕೂಡ ಬಹಳ ಗ್ರ್ಯಾಂಡ್ ಆಗಿ ಈ ಒಂದು ಸಿನಿಮಾನ ಹಾಗೆ ಚಿತ್ರದ ನಾಯಕನನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ ತಂದೆಯವ್ರಿಗೆ ಆಸೆ. ಅಂಡ್ ಟ್ರೈಲರ್ ಬಿಡುಗಡೆ ಮಾಡಬೇಕಾದ್ರೆ ಅಲ್ಲಿ ಅಂದ್ರೆ ಆಂಧ್ರದ ಹಲವಾರು ನಟರು ಅಂದ್ರೆ ಹಳೆ ನಟರು ಅವ್ರಿಗೂ ಕೂಡ ಸನ್ಮಾನ ಮಾಡಲಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಜಕ್ಕೂ ತುಂಬಾ ಖುಷಿಯಾಗುತ್ತೆ. ಕುಮಾರಸ್ವಾಮಿ ಅವರಿಗೆ ತಮ್ಮ ಮಗನ ಮೇಲಿರೋ ಒಂದು ಪ್ರೀತಿ ಇದರಲ್ಲೇ ವ್ಯಕ್ತವಾಗ್ತಾ ಇದೆ. ಅವರ ಒಂದು ಕೆರಿಯರ್ನ ಭರ್ಜರಿಯಾಗಿ ಕಟ್ಕೊಡ್ಬೇಕು ಮೊದಲನೇ ಸಿನಿಮಾದಲ್ಲಿ ಅಂತ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಅದಕ್ಕೆ ಈ ಥರದ ಒಂದು ಪ್ರಯತ್ನಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಇದರಿಂದ ನಮಗೂ ಕೂಡ ಒಂದು ಖುಷಿಯಾಗುತ್ತೆ. ಯಾಕೆಂದರೆ ಕನ್ನಡದಲ್ಲಿ ಒಂದು ಬಿಗ್ ಬಜೆಟ್ನ ಸಿನಿಮಾ ರೆಡಿ ಆಗ್ತಾ ಇದೆ. ಮೊದಲನೇದಾಗಿ ಅದು ನಮ್ಮ ಕನ್ನಡದ ಸಿನಿಮಾ, ಆಮೇಲೆ ಅದನ್ನು ತೆಲುಗುಲಿ ಮಾಡ್ತಾ ಇರೋದು ಸೆಕೆಂಡ್ರಿ, ಯಾಕೆಂದರೆ ಎಲ್ಲ ಕನ್ನಡದವರು. ನಿಜಕ್ಕೂ ಈ ಒಂದು ವಿಷಯದಿಂದ ಖುಷಿಯಾಗ್ತದೆ. ಒಂದು ಚಿತ್ರಕ್ಕೆ ಒಳ್ಳೇದಾಗಲಿ, ಒಂದು ಒಳ್ಳೆ ಹೆಸರು ಬರಲಿ ಅಂತ ನಾವು ಕೂಡ ಕೇಳಿ. ಎಸ್, ಖಂಡಿತವಾಗ್ಲೂ. ಇವಾಗ ಸದ್ಯಕ್ಕೆ ತಮ್ಮೆಲ್ಲರಿಗೋಸ್ಕರ 3rd position ಸಾಂಗ್ ನೋಡ್ಕೊಂಬನೆ. ನಿನ್ನನ್ನೇ ನಂಬಿರುವೆ ಪದ್ಮಾವತಿ, ನಿನ್ ಬಿಟ್ರೆ ಯಾರಿಲ್ಲ ನನಗೆ ಗತಿ, ದಯವಿಟ್ಟು ಲವ್ ಮಾಡೆ ಪದ್ಮಾವತಿ, ನೀ ಕೈ ಕೊಟ್ರೆ ನನ್ ಪಾಡು ಅಧೋಗತಿ. ಪದ್ಮಾವತಿ, ಡಿಯರ್ ಪದ್ಮಾವತಿ, ಪದ್ಮಾವತಿ ಸ್ವೀಟ್ ಹಾರ್ಟ್, ಪದ್ಮಾವತಿ ಪದ್ಮಾವತಿ, ಓನ್ಲಿ ಪದ್ಮಾವತಿ, ಪದ್ಮಾವತಿ ಒನ್ ಅಂಡ್ ಓನ್ಲಿ ಪದ್ಮಾವತಿ. ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ, ಯಾಕೆಷ್ಟು ಆತಂಕವೇ, ಬೆದರು ಬೊಂಬೆ ಹಾಗೆ ನಿಲ್ಲದಿರೆ ಜೊತೆಯಾಗಿ ನಾನೆಲ್ಲವೇ. ಬಿಸಿಲ ಕಿರಣ ನಿನ್ನ ಮುದ್ದು ಮೈಯ ಸೋಕಿದರು ಸುರಿಯೋ ವರುಣ, ನಿನ್ನ ಮುಟ್ಟೋ ಹಠ ಮಾಡಿದರು ದಂಡಿಸಬಲ್ಲೆ ನಾನು, ಅಂಜಿಕೆ ಬೇಡ ಇನ್ನು. ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ, ಯಾಕೆಷ್ಟು ಆತಂಕವೇ, ಬೆದರು ಬೊಂಬೆ ಹಾಗೆ ನಿಲ್ಲದಿರೇ ಜೊತೆಯಾಗಿ ನಾನೆಲ್ಲವೇ.